ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಕಷ್ಟ ಪರಿಹಾರಕ್ಕಾಗಿ ಶ್ರೀ ಸಾಯಿನಾಥನಲ್ಲಿ ಯಾವ ರೀತಿಯ ಹರಕೆ ಕಟ್ಕೋಬೇಕು ಮತ್ತು ಈ ಹರಕೆಯ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತು ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಕೆಲವು ಸಾರಿ ಹಾಗಾಗ್ಬಿಡುತ್ತೆ, ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ಇದ್ದಕ್ಕಿದ್ದಂತೆ ಸಿಡಿಲು ಬಡಿದ ಹಾಗೆ ಒಂದು ದೊಡ್ಡ ಕಷ್ಟ ಎದುರಾಗುತ್ತೆ. ಸರಿ, ಆ ಕಷ್ಟದಿಂದ ಏನೋ ಪ್ರಯತ್ನ ಮಾಡಿ ಇನ್ನೇನು ಪಾರಾದ್ವಿ ಅಂದ್ಕೊಳ್ಳೋಷ್ಟೊತ್ತಿಗೆ ದಿಢೀರ್ನೆ ಮತ್ತೊಂದು, ಅದರ ನಂತರ ಮತ್ತೊಂದು, ಹೀಗೆ ಒಂದರ ನಂತರ ಒಂದು ಕಷ್ಟಗಳ ಒಡ್ಡೊಲಗ ನಮ್ಮನ್ನು ಹೈರಾಣಾಗಿ ಮಾಡಿಬಿಡುತ್ತೆ. ಆರ್ಥಿಕವಾಗಿ ನಷ್ಟವಾಗುತ್ತೆ, ಕುಟುಂಬದ ಸದಸ್ಯರ ಮೃತ್ಯು, ಕಟ್ಟುತ್ತಿರುವ ಮನೆಯ ಏನೋ ಸಮಸ್ಯೆಯಿಂದ ಮಧ್ಯದಲ್ಲಿ ನಿಂತು ಹೋಗೋದು, ಚೆನ್ನಾಗಿ ಓದ್ತಾ ಇದ್ದ ಮಕ್ಕಳು ಮಂಕಾದವರಂತೆ ಓದಿನಲ್ಲಿ ಗಮನ ಕೊಡೋದು ಕಡಿಮೆಯಾಗಿಬಿಡುತ್ತೆ. ಸರಿ, ಹೇಗಾದರೂ ಮಾಡಿ ಸಾಲ ಸೋಲ ಮಾಡಿ ವ್ಯಾಪಾರ ಮಾಡಿ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂದರೆ ಆರಂಭಿಸಿದ ಯಾವ ವ್ಯಾಪಾರನೂ ಕೈ ಹಿಡಿಯೋದಿಲ್ಲ. ನೋಡ ನೋಡ್ತಿದ್ದಂತೆ ನಮ್ಮ ಕುಟುಂಬದ ದಿಕ್ಕೆ ಬದಲಾಗಿಬಿಡುತ್ತೆ. ಆಗ ಜ್ಞಾಪಕಕ್ಕೆ ಬರ್ತಾನೆ ಭಗವಂತ. ಅವನ ತಾಳಕ್ಕೆ ತಕ್ಕಂತೆ ಕುಣಿಯುವ ನಮ್ಮ ಜೀವನದ ತಾಳವನ್ನು ಬದಲಾಯಿಸಿಬಿಟ್ಟಿರ್ತಾನೆ ಆ ಸೂತ್ರಧಾರ. ಅದೇ ಕಾರಣಕ್ಕೆ ಒಮ್ಮೆ ಕಷ್ಟಗಳು ಆರಂಭವಾದರೆ ಒಂದರ ಮೇಲೆ ಒಂದು ಸಾಲಾಗಿ ಬರೋದು. ಈ ಅನುಭವ ಎಲ್ರಿಗೂ ಆಗಿರುತ್ತೆ. ಕೆಲವರು ಹೇಳ್ಕೋತಾರೆ, ಇನ್ನು ಕೆಲವರು ಹೇಳೋದಿಲ್ಲ. ಆದರೆ ಭಗವಂತ ಮಾತ್ರ ಪ್ರತಿಯೊಬ್ಬರ ಜೀವನದಲ್ಲಿ ತನ್ನ ತಾಳವನ್ನು ಬದಲಾಯಿಸ್ತಾನೆ, ಇದು ಸತ್ಯ. ಈಗ ಆ ಭಗವಂತನ ತಾಳವನ್ನು ಬದಲಾಯಿಸೋದು ಹೇಗೆ? ಅದಕ್ಕೆ ಪರಿಹಾರವನ್ನು ನಾವು ಅವನಲ್ಲೇ ಕೇಳಬೇಕು. ಅಂಥ ಒಂದು ಚಿಕ್ಕ ಪರಿಹಾರದ, ದೊಡ್ಡ ಲಾಭದ, ದೈವ ಕೃಪಾಕಟಾಕ್ಷದ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನಾವು ಶಿರಡಿ ಸಾಯಿನಾಥನ ಮೊರೆ ಹೋಗಬೇಕು. ಸಾಯಿಬಾಬಾನ ದಿನವಾದ ಗುರುವಾರ ತಪ್ಪದೆ ಸಾಯಿನಾಥನ ದರ್ಶನವನ್ನು ಹತ್ತಿರದ ಯಾವುದಾದ್ರೂ ಮಂದಿರಕ್ಕೆ ಹೋಗಿ ಪಡ್ಕೊಂಡು ಬರಬೇಕು, ಇದು ಕಡ್ಡಾಯ. ಇನ್ನು ಆ ಚಿಕ್ಕ ಹರಕೆ ಯಾವುದು? ಒಂದು, ಗುರುವಾರದ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಬಿಳಿ ಬಟ್ಟೆಯಲ್ಲಿ 5 ರೂಪಾಯಿಯ ನಾಣ್ಯವನ್ನು ಕಟ್ಟಿ ಒಂದು ಕಲ್ಲುಪ್ಪು ತುಂಬಿದ ಬಟ್ಟಲಿನಲ್ಲಿ ದೇವರ ಕೋಣೆಯಲ್ಲಿ ಇಡಬೇಕು. ನಂತರ ಸಾಯಿನಾಥನನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮತ್ತು ನಿಮ್ಮ ಬೇಡಿಕೆಯನ್ನು ಮೇಲು ಧ್ವನಿಯಲ್ಲಿ ನಿಮಗೆ ಮಾತ್ರ ಕೇಳಿಸುವ ಹಾಗೆ ದೇವರಲ್ಲಿ ಹೇಳ್ಕೋಬೇಕು. ಅವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಹಾಲು, ನೀರು ಮತ್ತು ಹಣ್ಣನ್ನು ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ಸೇವಿಸಬೇಡಿ. ಸಂಜೆ 6 ಗಂಟೆಯ ನಂತರ ಸಾಯಿ ಮಂದಿರಕ್ಕೆ ಹೋಗಿ ಬಾಬಾ ದರ್ಶನವನ್ನು ಮಾಡಿಕೊಂಡು ಬಂದು ನಿಮ್ಮ ಊಟವನ್ನು ಮಾಡ್ಕೋಬಹುದು. ಇನ್ನು ಬೆಳಗ್ಗೆ ಕಟ್ಟಿದ ನಾಣ್ಯವನ್ನು ಏನೂ ಮಾಡದೆ ದಿನನಿತ್ಯದ ಪೂಜೆಯೊಂದಿಗೆ ಆ ಉಪ್ಪಿನ ಬಟ್ಟಲಿನಲ್ಲಿರುವ ನಾಣ್ಯಕ್ಕೂ ಪೂಜೆಯನ್ನು ಸಲ್ಲಿಸಿ ಇದೇ ರೀತಿ ಪ್ರತಿ ಗುರುವಾರ ಒಂದೊಂದು ನಾಣ್ಯವನ್ನು ಆ ಬಟ್ಟಲಿನಲ್ಲಿ ಕಟ್ಟಿ ಇಡ್ತಾ ಬರಬೇಕು. ನಂತರ 7 ವಾರಗಳ ನಂತರ ಆ ನಾಣ್ಯಗಳನ್ನು ಸಂಜೆಯ ಪೂಜೆಯನ್ನು ಮನೆಯಲ್ಲಿ ಮಾಡಿ ಸಾಯಿ ಮಂದಿರಕ್ಕೆ ಹೋಗಿ ದೇವರ ಹುಂಡಿಯಲ್ಲಿ ಹಾಕಿ ಬರಬೇಕು. ಇಷ್ಟು ನಿಯಮಗಳನ್ನು ಸತತ 7 ವಾರವಾಗಿ ಮಾಡಿದರೆ ಸಾಕು, ಭಗವಂತ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ, ನಿಮ್ಮ ಸಮಸ್ಯೆಗಳು ಹತೋಟಿಗೆ ಬರ್ತವೆ. ಸ್ನೇಹಿತರೆ, ಈ 7 ವಾರಗಳಲ್ಲಿ ಗುರುವಾರದ ದಿನ ಯಾವುದೇ ಮಾಂಸಾಹಾರ ಮದ್ಯ ನಿಷಿದ್ಧ. ಸಾಧ್ಯವಾದರೆ ಬಡವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇದು ನಿಮ್ಮ ಬದುಕಿನಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುತ್ತೆ. ಸರಣಿ ಕಷ್ಟಗಳು ಅಂತ ಬಂದಾಗ ನಮಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ದೇವರನ್ನು ನಂಬದೇ ಇರುವ ನಾಸ್ತಿಕ ಕೂಡ ಭಗವಂತನ ಮೊರೆ ಹೋಗ್ತಾನೆ, ಜ್ಯೋತಿಷ್ಯ ಕೇಳ್ತಾನೆ, ಪರಿಹಾರಗಳನ್ನು ಹುಡುಕ್ತಾನೆ. ಆದರೆ ನಿಮ್ಮ ಪ್ರಯತ್ನಗಳ ಜೊತೆ ಭಗವಂತನ ಕೃಪೆ ಕೊಡಬೇಕು. ಅವನ ಅನುಗ್ರಹ ಇಲ್ಲದೇ ಇದ್ದರೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ. ಅಂದರೆ ಬೆಟ್ಟದಷ್ಟಿರುವ ನಮ್ಮ ಕಷ್ಟ ಹೇಗೆ ಅಲ್ಲಾಡುತ್ತೆ? ಈ ಪೂಜೆಗಳು, ವೃತ್ತಗಳು ಭಗವಂತನಿಗಾಗಿ ಅಲ್ಲ, ಭಗವಂತನಲ್ಲಿ ನಮ್ಮ ಶ್ರದ್ಧೆಯನ್ನು ತೋರ್ಪಡಿಸುವ ವಿಧಗಳು. ಅದೇ ಕಾರಣಕ್ಕೆ ಪೂಜೆ, ಹೋಮ, ದೇವ ಮಂದಿರಗಳು ಅಷ್ಟು ಮುಖ್ಯವಾಗುತ್ತವೆ. ನಿಮ್ಮ 2 ವರ್ಷಗಳ ಸರಣಿ ಕಷ್ಟಗಳು ದೂರವಾಗೋಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯುವ ಮೂಲಕ ಆರಂಭಿಸಿ ಆದಷ್ಟು ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ. ಅವರ ಕಷ್ಟ ಪರಿಹಾರದಲ್ಲಿ ನೀವು ಕೂಡ ಭಾಗಿಯಾಗಿ. ಇದು ಕೂಡ ಸಾಯಿನಾಥನಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಂದ ಹಾಗೆ ನಿಮ್ಮ ಮನೆಯ ವಿನ್ಯಾಸಕ್ಕೆ, ಅಂದರೆ ಇಂಟೀರಿಯರ್ಗೋಸ್ಕರ ಕಾರ್ಪೆಂಟರ್ ಅಥವಾ ಉತ್ತಮ ಗುಣಮಟ್ಟದ ಪ್ಲೈವುಡ್ ಅವಶ್ಯಕತೆ ಇದ್ದರೆ ಈ ನಂಬರಿಗೆ ವಾಟ್ಸಪ್ ಅಥವಾ ನೇರ ಕರೆಯ ಮೂಲಕ ಸಂಪರ್ಕಿಸಿ. ಇವರು ರಷ್ಯಾದಿಂದ ಪ್ಲೈವುಡನ್ನು ಆಮದು ಮಾಡಿಕೊಂಡು ಕರ್ನಾಟಕದಾದ್ಯಂತ ಸಪ್ಲೈ ಮಾಡ್ತಾರೆ. ತುಂಬ ಉತ್ತಮ ಗುಣಮಟ್ಟದ ಪ್ಲೈವುಡನ್ನು ಸಪ್ಲೈ ಮಾಡ್ತಾರೆ. ಅವಶ್ಯಕತೆ ಇರೋರು ದಯವಿಟ್ಟು ಸಂಪರ್ಕಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.